ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಹನುಮಂತಪುರದ ಕೊಲ್ಲಾಪುರದಮ್ಮ ಸಮುದಾಯ ಭವನದಲ್ಲಿ ಅಗ್ನಿ ಬನ್ನಿರಾಯಸ್ವಾಮಿ ಪತ್ತಿನ ಸಹಕಾರ ಸಂಘದ 2022-23 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಘದ ಅಧ್ಯಕ್ಷ ಟಿಎಲ್ ಕುಂಬಯ್ಯರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಾರ್ಷಿಕ ವರದಿ ವಾಚಿಸಿ ಆಡಿಟ್ ಜಮಾ ಖರ್ಚು ಲಾಭ ನಷ್ಟದ ಬಗ್ಗೆ ಚರ್ಚಿಸಿ ಅನಂತರ ಸದಸ್ಯರುಗಳಿಂದ ಒಪ್ಪಿಗೆ ಪಡೆಯಲಾಯಿತು. ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಪಾಲಿಕೆ ಮಾಜಿ ಮೇಯರ್ ಲಲಿತಾ ರವೀಶ್, ಉಪಮೇಯರ್ ನರಸಿಂಹಮೂರ್ತಿ, ಮಾಜಿ ಉಪಮೇಯರ್ ಶಶಿಕಲಾ ಗಂಗಾ ಹನುಮಯ್ಯ, ಯಜಮಾನರಾದ ಹನುಮಂತರಾಜು ಶಿವಕುಮಾರ್, ಪ್ರಮುಖರಾದ ಆಂಜನೇಯ ಕುಂಬಿ ನರಸಯ್ಯ, ಸಂಘದ ಎಂ ರಾಮಣ್ಣ ರಾಮಚಂದ್ರಯ್ಯ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಸಾಲ ಸೌಲಭ್ಯ ನೀಡುವಲ್ಲಿ ವಿಳಂಬ ಧೋರಣೆ ನಡೆಸುತ್ತಿರುವ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ವಿರುದ್ಧ ಅಲೆಮಾರಿ ಜನಾಂಗದವರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಮಹಾಜನ ಪರಿಹಾರ ಸಮಿತಿ ರಾಜ್ಯಾಧ್ಯಕ್ಷ ಹಂಚಿಹಳ್ಳಿ ರಾಮಸ್ವಾಮಿ ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಅಲೆಮಾರಿ ಸಮುದಾಯದವರೊಂದಿಗೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಯಿತು. ಸಾಲ ಸೌಲಭ್ಯಕ್ಕಾಗಿ ವರ್ಷಾನುಗಟ್ಟಲೆಯಿಂದ ಕಚೇರಿಯಿಂದ ಕಚೇರಿಗೆ ಅಲೆದು ಸುಸ್ತಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆ ಬಗೆಹರಿಸಬೇಕು, ಇಲ್ಲದಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ಹಂಚಿಹಳ್ಳಿ ರಾಮಸ್ವಾಮಿ ಎಚ್ಚರಿಸಿದ್ದಾರೆ. ನಮ್ಮ ಹೆಸರು ಹಂಚಿಹಳ್ಳಿ ರಾಮಸ್ವಾಮಿ ಅಂತ, ಕರ್ನಾಟಕ ಮಹಾಜನ ಪರಿವಾರ ಸಮಿತಿ ರಾಜ್ಯಾಧ್ಯಕ್ಷರು. ಈ ಅಲೆಮಾರಿ ಘಟಕದಲ್ಲಿ ಇವತ್ತು ಪ್ರತಿಭಟನೆ ಪಟ್ಕೊಂಡಿದ್ದೀವಿ. ಏನಂದರೆ ಈ ಅಲೆಮಾರಿ ಅಭಿವೃದ್ಧಿ ನಿಗಮದಲ್ಲಿ 2022ರಲ್ಲಿ ಅರ್ಜಿ ಹಾಕಿದ್ದು 2023 ಒಂದು ವರ್ಷ ಮೂರು ತಿಂಗಳು ಮೇಲಾದರೂ ಈ ಅಲೆಮಾರಿ ಅಭಿವೃದ್ಧಿಗದಲ್ಲಿ ಈ ಬಡವರಿಗೆ ನಿರ್ಗತಿಕರಿಗೆ ಯಾವುದೇ ಸಾಲ ಸೌಲಭ್ಯವನ್ನು ಒದಗಿಸಿಲ್ಲ. ಅರ್ಜಿದಾರರು ಇವತ್ತು ಈ ಆಫೀಸ್ಗೆ, ಕೆಲವರಿಗೆ ಆಫೀಸ್ ಎಲ್ಲೈತೆ ಅಂತಲೂ ಗೊತ್ತಿಲ್ಲ. ಎಲ್ಲರೂ ಸುಮಾರು ಜನ ಅಂಬೇಡ್ಕರ್ ನಿಗಮಕ್ಕೆ ಹೋಗ್ತಾವ್ರೆ, ಆದರೂ ಅಲ್ಲಿಂದ ಇಲ್ಲಿಗೆ ಜನಗಳು ಹುಡುಕೊಂಡು ಬಂದು ಪರದಾಡ್ಕೊಂಡ್ಬಂದು ಇಲ್ಲಿ ಕೇಳಿದ್ರೆ ಈಗ ಆಗ ಅಂತ ಹೇಳ್ಬಿಟ್ಟು ಇಲ್ದಿದ್ದು ಸಬು ಬೆಳ್ತಾರೆ. ವರ್ಷ ಸುಮಾರು ಈ ಮನೆಗಳು ಕಿತ್ತಾಕ್ಬಿಟ್ಟು, ಗುಡಿಸಲುಗಳಿಗೆ ಕಿತ್ತಾಕ್ಬಿಟ್ಟು ಪಾಯ ಹಾಕಿರ್ತಾರೆ. ಪಾಯ ಹಾಕಿ ಈ ನಿಗಮದಲ್ಲಿ ಲೋನ್ ಆಗುತ್ತೆ ಅಂತ ಬಿಟ್ಟು ಕಾಯ್ಕೊಂಡು ಕೂತವ್ರೆ. ಆದರೆ ಇದುವರೆಗೂ ಲೋನ್ ಆಗಿಲ್ಲ, ಇದುವರೆಗೂ ಇನ್ನು ಆಯ್ಕೆ ಪಟ್ಟಿನೂ ಸಹ ಮಾಡಿಲ್ಲ. ಏನಕ್ಕೆ ಕೇಳಿದ್ರೆ ಇದಕ್ಕೆ ಯಾವಾಗಲೂ ಬತ್ತಿರಲ್ರಿ ಅಂತ ಹೇಳ್ಬಿಟ್ಟು ಮುಖಂಡಗಳಿಗಾಗಲಿ ಅರ್ಜಿದಾರರಿಗಾಗಲಿ ಹೇಳ್ತಾರೆ. ದಯವಿಟ್ಟು ಭಾರಿ ವಿಳಂಬ ಮಾಡ್ತಾರೆ. ಯಾವುದೇ ನೇರ ಸಾಲ ಸೌಲಭ್ಯ ಆಗಲಿ, ವಸತಿ ಸೌಲಭ್ಯ ಆಗಲಿ, ಇವತ್ತು ಬೋರ್ಗೆ ಹಾಕಿರೋ ಅದು ಸಹ ಆಯ್ಕೆ ಪಟ್ಟಿಗಳಾಗಿಲ್ಲ. ಆದ್ದರಿಂದ ಸುಮಾರು ವಿಳಂಬ ಮಾಡ್ತಾವ್ರೆ. ಪ್ರತಿಭಟನೆಕಾರರು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಗ್ಯಾರಂಟಿ ಹೆಸರಿನಲ್ಲಿ ಮತ ಪಡೆದು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ನಾಗರಿಕರ ಮೇಲೆ ಹೊರೆ ಏರಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಜನಪ್ರತಿನಿಧಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೇರಿದಂತೆ ವಿವಿಧ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಜನರಿಂದ 10 ರೂ ಪೈಕಿ 1 ರೂ ಉಚಿತ ತೋರಿಸಿ 9 ರೂ ನಾಗರಿಕರ ಮೇಲೆ ಹೊರೆ ಹೊರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ಧೋರಣೆ ಖಂಡಿಸಿ ಮಹಾನಗರ ಪಾಲಿಕೆಯ ವಿರುದ್ಧ ಪಕ್ಷದ ನಾಯಕ ವಿಷ್ಣುವರ್ಧನ್ ಟೀಕಿಸಿದ್ದಾರೆ. ಅಧಿಕಾರದ ಆಸೆಗಾಗಿ ಜನರಿಗೆ ಗ್ಯಾರಂಟಿಗಳ ಆಸೆ ತೋರಿಸಿ ಈಗ ಅಗತ್ಯ ವಸ್ತುಗಳ ಬೆಲೆ ಏರಿಸಿ ಮತ್ತಷ್ಟು ಹೊರೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ವಿಷ್ಣುವರ್ಧನ್ ಪ್ರಶ್ನಿಸಿದ್ದಾರೆ. ಇವತ್ತು ಏನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಏನು 5 ಗ್ಯಾರಂಟಿಗಳನ್ನ ನಾಗರಿಕರಿಗೆ ಪೂರೈಸೋಕ್ಕೋಸ್ಕರ ಅಗತ್ಯವಾದ ವಸ್ತುಗಳು, ಇವತ್ತು ತೊಗರಿ ಬೆಳೆ ಇರ್ಬೋದು, ಏನು ಅಗತ್ಯವಾದ ವಸ್ತುಗಳನ್ನ ಬೆಲೆ ಏರಿಕೆ ಮಾಡ್ತಾ ಇರೋದು ಎಲ್ಲ ಒಂದು ಕಡೆ ಖಂಡಿಸ್ತಾ ಇದ್ದೇವೆ. ಜೊತೆಗಳು ಕೂಡ ಒಂದು ವಿದ್ಯುತ್ ದರ ಯಾರು ಕೂಡ ಬಂದು ನಿಮಗೆ ಉಚಿತವಾಗಿ ಬಸ್ ಕೊಡ್ತೀನಿ ಅಂತ ನಮ್ಮ ನಾಗರಿಕರು ಯಾರು ಕೇಳಿರಲಿಲ್ಲ. ನೀವೆಲ್ಲ ಒಂದು ಕಡೆ ಒಂದು ಜನಗಳನ್ನ ಯಾವುದೋ ಒಂದು ರೀತಿ ಒಲೈಕೆ ಮಾಡಕ್ಕೆ ಹೋಗಿ, ಒಂದು ಮೋಸದಿಂದ ಒಲೈಕೆ ಮಾಡಕ್ಕೆ ಹೋಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ನಾಗರಿಕರಿಗೆ ಹಲವಾರು ರೀತಿಯಲ್ಲಿ ತೊಂದರೆ ಕೊಡುವಂಥದ್ದಾಗ್ತಾ ಇದೆ. ಇವತ್ತು ಒಂದು ಏನು ಒಂದು ಫ್ರೀ ಬಸ್ ಯೋಜನೆ ನೀವು ಮಾಡಿದ್ದೀರಾ, ಇವತ್ತು ಯಾರು ವಿದ್ಯಾರ್ಥಿಗಳು ಬಸ್ ಹತ್ತಲಿಕ್ಕೆ ಆಗ್ತಾ ಇಲ್ಲ, ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗುವಂಥ ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ. ಕೆಲವು ಮನೇಲಿ ಹೆಂಗಸರುಗಳು ಗಂಟು ಮುಂಡೆ ಕಟ್ಕೊಂಡು ಧರ್ಮಸ್ಥಳ ಶೃಂಗೇರಿ ಕಡೆ ಹೋದಂಥವ್ರು ಇಲ್ಲಿರೋ ಒಂದು ಗಂಡಸರಿಗೆ ತೊಂದರೆ ಆಗುವಂಥ ಸಂಕಟ ಕೂಡ ಅನುಭವಿಸ್ತಾ ಇದ್ದಾರೆ. ಜೊತೆಗಳಿಗೆ ಕೂಡ ಇವತ್ತು ಏನು ನೀವು ಅಗತ್ಯವಾದ ಬೆಲೆ ಒಂದು
ಜನರಿಗೆ ಅಕ್ಕಿ ಕೊಡುತ್ತೇವೆಂದು ಹೇಳುವ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವು ಈಗ ಕೇಂದ್ರದತ್ತ ತೋರಿಸುತ್ತಿರುವುದು ಎಷ್ಟು ಸರಿಯೆಂದು ಜೆಡಿಎಸ್ನ ಅಲ್ಪಸಂಖ್ಯಾತ ವಿಭಾಗದ ಮಾಜಿ ಜಿಲ್ಲಾಧ್ಯಕ್ಷ ಇಸ್ಮಾಯಿಲ್ ರವರು ಪ್ರಶ್ನಿಸಿದ್ದಾರೆ. ಫ್ರೀ ಸ್ಕೀಮ್ಗಳು ಅಂತ ಕೊಟ್ಟು ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಅದು ಮುಂದಿನ ದಿನಗಳಲ್ಲಿ ತಿರ್ಗಾ ನಮ್ಮ ಜನಕ್ಕೇನೆ ತೊಂದರೆ ಆಗುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಬಸ್ ಫ್ರೀ, ಅಕ್ಕಿ ಫ್ರೀ, 5 ಗ್ಯಾರಂಟಿಗಳು ಏನು ಕೊಟ್ಟಿದ್ರು ಇವರು. ಅಕ್ಕಿ 10 ಕೆಜಿ ಕೊಡಬೇಕಾದ್ರೆ ಸರ್, ಅಕ್ಕಿ ಕೊಡಬೇಕಾದ್ರೆ ಇವರು ಕರ್ನಾಟಕ ಸರ್ಕಾರದವರು ಸಿದ್ದರಾಮಯ್ಯನವರು ಹೇಳಿರಲಿಲ್ಲ. 10 ಕೆಜಿ ಅಕ್ಕಿ ನಾವು ಕೊಡ್ತೀವಿ ಅಂತ ಹೇಳಿತ್ತು. BJP ಸರ್ಕಾರ 5 ಕೆಜಿ, ನಾವು 5 ಕೆಜಿ ಕೊಡ್ತೀವಿ ಅಂತ ಏನು ಹೇಳಿರಲಿಲ್ಲ. ಇವರು ಹೇಳಿದ್ದೇನು 10 ಕೆಜಿ ಅಕ್ಕಿ ನಾವೇ ಕೊಡ್ತೀವಿ ಅಂತ ಹೇಳಿತ್ತು BJP. ಈಗ ಸುಮ್ಮನೆ ಜನಕ್ಕೆ ಗೂಬೆ ಕುರಿಸ್ತಾ ಇದ್ದಾರೆ. ಏ, ಕೇಂದ್ರ ಸರ್ಕಾರದಲ್ಲಿ 5 ಕೆಜಿ ಅಕ್ಕಿ ಕೊಡ್ತಾ ಇಲ್ಲ ಅಂತ. ಆ ಪ್ರಾಣಿಗಳಿಗೆ ಬಿಡೋ ಟೈಮಲ್ಲೇ ಇವ್ರು ಹೇಳ್ಬೋದಾಯ್ತು, ಕೇಂದ್ರ ಸರ್ಕಾರ 5 ಕೆಜಿ ಕೊಡ್ತಾ ಇದೆ, ನಾವು 5 ಕೆಜಿ ಕೊಡ್ತೀವಿ. ಹಂಗೇನಾದರೂ ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂದರೆ ನಾವೇ 5 ಕೆಜಿ ಕೊಡ್ತೀವಿ ಅಂತ ಹೇಳ್ಬೋದಾಯ್ತು. ಇಂಥ ಸುಳ್ಳು ಭರವಸೆಗಳನ್ನು ಕೊಟ್ಟು ಜನಕ್ಕೆ ಮೂರ್ಖ ಮಾಡಿ ಓಟ್ ಹಾಕಿಸ್ಕೊಂಡು ಇವತ್ತು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಈ ರಾಜ್ಯ ಸರ್ಕಾರ. ಈ ಬಸ್ಗಳು ಫ್ರೀ, ಆಮೇಲೆ ಗೃಹಜ್ಯೋತಿ ಫ್ರೀ. ಗೃಹಜ್ಯೋತಿ ಬರೀ ಈ ಒಂದೇ ಒಂದು ತಿಂಗಳಲ್ಲಿ ಈ ಒಂದು ವರ್ಷ ಆಗೋಷ್ಟು ದುಡ್ಡು ಮಾಡ್ಕೊಂಡ್ಬಿಟ್ಟಾರೆ ಇವರು. ಯಾಕಂದರೆ ನಮ್ಮ ಮನೆಗೆ 500 ರೂಪಾಯಿ ಬಿಲ್ ಬರೋದು, ಈ ತಿಂಗಳು 1.5 ಸಾವಿರ ಬಿಲ್ ಬಂದೈತೆ. ಲೆಕ್ಕಗಳು ಹೆಂಗೆ ಅಂದರೆ ಇಡೀ ಕರ್ನಾಟಕದಲ್ಲಿ ಅಂದರೆ ಒಂದು ವರ್ಷ ಸರ್ಕಾರ ಅನ್ನಿಸ್ಬೋದು. ಹಿಂಗೆ ಜನಕ್ಕೆ ಇವ್ರು ಮೋಸ ಮಾಡ್ಕೊಂಡು ತಿರುಗ್ತಾರೆ. ಇವತ್ತು ಬೆಲೆ ಏರಿಕೆ, ಈಗ ಇವತ್ತು ತೊಗರಿ ಬೆಳೆ ಕೇಳಕ್ಕೆ ಹೋದರೆ 100, 165, 170 ರೂಪಾಯಿ ಹೇಳ್ತಾ ಇದ್ದಾರೆ. ಹಿಂಗೆ ಜನಕ್ಕೆ ಇವ್ರು ಮೂರ್ಖರು ಮಾಡ್ತಾರೆ ಬಿಟ್ಟರೆ ಇನ್ನೇನು ಇವ್ರಿಗೇನು ಕೈಲಿ ಸರ್ಕಾರ ನಡೆಸೋಕ್ಕಾಗಲ್ಲ. ಈಗ ಅಗತ್ಯ ವಸ್ತುಗಳ ಬೆಲೆ ಏರಿಸಿ ಜನರಿಗೆ ಮತ್ತಷ್ಟು ಹೊರೆ ಹೊರಿಸಲು ಹೊರಟಿರುವ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಆರೆಡ್ಡಿವಾರಪಲ್ಲಿ ಗ್ರಾಮದಲ್ಲಿ 13 ದಿನಗಳ ಹಿಂದೆ ಲಕ್ಷ್ಮೀ ದೇವಮ್ಮ ಮೃತಪಟ್ಟಿದ್ದು, ತಾಯಿಯ ಸಾವಿನ ಬಗ್ಗೆ ಮಕ್ಕಳು ಅನುಮಾನ ವ್ಯಕ್ತಪಡಿಸಿ ಪೊಲೀಸರ ಅನುಮತಿ ಪಡೆದು ಮೃತದೇಹ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಪೊಲೀಸರಿಗೆ ಮಕ್ಕಳು ಮಾಹಿತಿ ನೀಡಿದಾಗ ಪೊಲೀಸರು ಮೇಲಾಧಿಕಾರಿಗಳಿಂದ ಮರಣೋತ್ತರ ಪರೀಕ್ಷೆಗೆ ಅನುಮತಿ ಪಡೆದು ಮೃತದೇಹ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ. ಈ ಬೆನ್ನಲ್ಲಿ ಲಕ್ಷ್ಮೀ ದೇವಮ್ಮ ಪತಿ ನರಸಿಂಹಯ್ಯ ನಾಪತ್ತೆಯಾಗಿರುವ ಕಾರಣ ಸಾವಿನ ಸುತ್ತ ಹಲವು ಅನುಮಾನದ ಹುತ್ತಗಳು ಸೃಷ್ಟಿಯಾಗಿವೆ. ತಾಲೂಕು ದಂಡಾಧಿಕಾರಿಗಳು ಹಾಗೂ ಪೊಲೀಸರ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಊರ ಮಧ್ಯದಲ್ಲಿದ್ದ ವೈನ್ ಶಾಪ್ಗೆ ಬೀಗ ಜಡಿದು ನಾರಿಮಣಿಯರು ಅಂಗಡಿ ಮಾಲೀಕನ ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಂದಿಕುರಳಿ ಗ್ರಾಮದಲ್ಲಿ ನಡೆದಿದೆ. ಮದ್ಯಪಾನ ಮಾಡಿ ಕಾಲೇಜು ವಿದ್ಯಾರ್ಥಿನಿಯರಿಗೆ ಹಾಗೂ ಮಹಿಳೆಯರಿಗೆ ಚುಡಾಯಿಸುತ್ತಿರೋ ಕುಡುಕರ ಹಾವಳಿ ಹೆಚ್ಚಾಗಿದ್ದು, ಇದರಿಂದ ನೊಂದ ಮಹಿಳೆಯರು ಗ್ರಾಮದ ಮಧ್ಯದಲ್ಲಿರುವ ಶ್ರೀಲಕ್ಷ್ಮಿ ವೈನ್ಸ್ಗೆ ಬೀಗ ಜಡಿದು ಆಕ್ರೋಶ ಹೊರಹಾಕಿದ್ದಾರೆ. ವೈನ್ಸ್ ಜಾಗ ಬದಲಾಯಿಸುವಂತೆ ಗ್ರಾಮದ ಮಹಿಳೆಯರು ಪಟ್ಟು ಹಿಡಿದಿದ್ದು, ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ವೈನ್ ಶಾಪ್ ನಡೆಸುತ್ತಿರುವ ಮಾಲೀಕ ವಸಂತ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆನಿಲ್ರಿ, ನಾವ್ ಇನ್ 3 ತಿಂಗಳು ನಮಗೆ ಅವಧಿ ಕೊಡ್ರಿ, ನಾವ್ 3 ತಿಂಗಳಲ್ಲಿ ನಾವ್ ತೆಗೆದ ಬೇರೆ ಕಡೆ ಹಾಕ್ತೇವೆ ಅಂದ್ರ ಅನ್ನ ಕಲ್ಗಳು ಒಗೆದಿದ್ದು ಪೊಲೀಸರು ಬಂದ್ರು, 3 ತಿಂಗಳು ವಾಯ್ದೆ ಕೊಡ ಅನ್ನ ವಾಯ್ದೆ ಕೊಟ್ರಿ. 3 ತಿಂಗಳು ಮುಗಿದು ಹೋಯ್ತ್ರಿ, 2 ವರ್ಷ ಆಯ್ತು ಇನ್ನ ತೆಗಿಯಕ ಒಟ್ಟ ನೆನಪು ತೆಗಿವಾರ. ಅವ್ರ ಅವ್ರು ಚಾಲನ್ ಮಾಡಿದಾರ ಈ ಕಡೆ ಹೆಂಗ ಹೆಂಗಸರು ಹೊಯ್ಕೊತ್ ಹೋಗ್ಲ ಅನ್ನದಾರ. ಅವ್ರ ಇಷ್ಟೊರ್ಬೇ ಹೋಗ್ತಾವ ಇಲ್ಲದ ಹಾಸಿ ಕಾಲೇಜ್ ಹುಡುಗರ್ ಗಂಡ ಹುಡುಗರ್ ಮಾತಾಡ್ತಾವ ಕುಡಿತಾರು ಅಲ್ಲಿ ಅವ್ರಿಗೆ ಮಹದೇವ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ರಾಜ್ಯದಲ್ಲಿ 3 ಪಕ್ಷಗಳಿಂದ ಪ್ರಥಮ ಬಾರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆಯಾದ 70 ಮಂದಿ ಶಾಸಕರಿಗೆ ನೆಲಮಂಗಲ ತಾಲೂಕಿನ ಧರ್ಮಸ್ಥಳ ಸಂಸ್ಥೆಯ ಕ್ಷೇಮವನದಲ್ಲಿ 3 ದಿನಗಳ ಕಾಲ ತರಬೇತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ನೆಲಮಂಗಲ ಸಮೀಪದ ಮಹದೇವಪುರ ಬಳಿಯ ಕ್ಷೇಮವನದಲ್ಲಿ ಪ್ರಥಮ ಬಾರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆಯಾದ ಸದಸ್ಯರಿಗೆ ಆಯೋಜಿಸಿರುವ ತರಬೇತಿ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, 70 ಹೊಸ ಶಾಸಕರ ಪೈಕಿ 67 ಜನ ಹೊಸಬರು. ಕೆಎಚ್ ಮುನಿಯಪ್ಪ ಲೋಕಸಭೆ ಸದಸ್ಯರಾಗಿ ಸುದೀರ್ಘ ವರ್ಷಗಳ ಕಾಲ ಅನುಭವ ಹೊಂದಿದ್ದಾರೆ. ಜನಾರ್ದನ ರೆಡ್ಡಿ, ಅಲ್ಲಮ ಪ್ರಭು ಮೇಲ್ಮನೆ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ, ಆದರೆ ವಿಧಾನಸಭೆಗೆ ಮೊದಲ ಬಾರಿಗೆ ಆಯ್ಕೆಯಾಗಿದ್ದಾರೆ. ಅವರನ್ನ ಹೊರತುಪಡಿಸಿ ಉಳಿದ 67 ಸದಸ್ಯರಿಗೆ ಪರಿಷತ್, ವಿಧಾನಸಭೆಯ ಅನುಭವ ಇಲ್ಲ. ಇವರಿಗೆ ಈ ಶಿಬಿರ ಬಹಳ ಅನುಕೂಲವಾಗುತ್ತದೆ. ಸದನಕ್ಕೆ ಕಡ್ಡಾಯ ಹಾಜರಾಗಿ ಸಂಸದೀಯ ನೀತಿ ನಿಯಮ ತಿಳಿಯಿರಿ, ಸದನಕ್ಕೆ ಗೈರು ಹಾಜರಾಗಬೇಡಿ ಎಂದು ನೂತನ ಶಾಸಕರಿಗೆ ಸಲಹೆ ನೀಡಿದರು. ₹21,03,52,53 ಅಷ್ಟೇ ಬಜೆಟ್ ಎಂತೆ
ವಾಸ್ ದಿ ಚೀಫ್ ಮಿನಿಸ್ಟರ್ ದಿ ಫಸ್ಟ್ ಬಜೆಟ್ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಬಜೆಟ್ ಆಯ್ತಲ್ಲ 21,03,00,000 ಇವತ್ತು ಎಷ್ಟಿದೆ ಗೊತ್ತಾ ಬಜೆಟ್ 3,09,000,00,000 ನಾ ಇನ್ನೊಂದು ಬಜೆಟ್ ಮಂಡಿಸ್ತೀನಿ 7ನೇ ತಾರೀಕು ಮಂಡಿಸ್ತಾ ಇದ್ದೀನಿ ಹೊಸ ಅದು 33,00,000,000 3,03,00,000,000 ಆಗುತ್ತೆ ಇಪ್ಪಿ ಏನಂತೆ ಆಗ್ಬಹುದು ಅಂತ ಹೇಳಿದ್ರು ಆಗಬಹುದು ಬರ್ಕೊಳ್ಳಿ ಹಾಗೆ ಬರ್ಕೊಳ್ಳಿ ಇಟ್ ಇಸ್ ನಾಟ್ ಅನ್ ಪಾರ್ಲಿಮೆಂಟ್ರಿ ಆರ್ ಇಟ್ ವೈಲೇಟ್ ಸೀಕ್ರೆಸಿ ನಂತರ ಸ್ಪೀಕರ್ ಯುಟಿ ಖಾದರ್ ಮಾತನಾಡಿ, ರಾಜಕೀಯ ಸೇರಲು ಯಾವುದೇ ಕಾಲೇಜು ಇಲ್ಲ. ಈ ನಿಟ್ಟಿನಲ್ಲಿ ನಾನು ಸಭಾಪತಿ ಬಸವರಾಜ ಹೊರಟ್ಟಿರವರ ಜೊತೆ ಚರ್ಚೆ ಮಾಡಿದ್ದೇನೆ. ರಾಜ್ಯದಲ್ಲಿ ಒಂದು ವರ್ಷದ ರಾಜಕೀಯ ತರಬೇತಿ ಶಾಲೆ ಮಾಡಬೇಕು. ಪದವಿ ಆದ ಮೇಲೆ ತರಬೇತಿ ನೀಡಲು ಚರ್ಚೆ ಮಾಡಿದ್ದೇವೆ. ಆಗ ಯುವಕರಿಗೆ ರಾಜಕೀಯ ತಿಳಿದುಕೊಳ್ಳಲು ಅವಕಾಶ ಆಗಲಿದೆ ಎಂದರು. ಅದು ನಮ್ಮ ನಿಮ್ಮ ಜವಾಬ್ದಾರಿ ತಪ್ಪು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮುಂದೆ ಒಂದು ಅವಕಾಶ ಮಾತ್ರ ನಮ್ಮ ವಿಶ್ವಾಸ ಖಂಡಿತವಾಗಿಯೂ ಇದೆ. ಯಾರು ಕೂಡ ಪರ್ಮನೆಂಟ್ ಆಗಿರ್ಲಿಕ್ಕೆ ಸಾಧ್ಯ ಬಹುಶಃ ಇರಬೇಕಾದ್ರೆ ಅಷ್ಟು ಅಚ್ಚುಕಟ್ಟಾಗಿ ಬಹುಶಃ ಜನರ ವಿಶ್ವಾಸ ಗಳಿಸುವಂತ ಅವಕಾಶ ಇವತ್ತು ಆಗ್ಬೇಕಿದೆ. ಕೆಲವು ನೂತನವಾಗಿದ್ದು ಬಂದ ತಕ್ಷಣ ಜನರ ತಲೆಯಲ್ಲಿ ಹೇಳಿದೆ, ನಾನು ಪರ್ಮನೆಂಟ್ ಅಂತ ಭಾವನೆ ಇದ್ದುಕೊಂಡು ಇಲ್ಲ ಸಲ್ಲದ ವಿಚಾರ ಮಾಡಿಕೊಂಡು ನೆಕ್ಸ್ಟ್ ನಾನು ಬರೋ ಮತ್ತೆ ಸಮಯ ಕಾಣಲಿಕ್ಕೆ ಅವರು ಸಿಕ್ಕುದಿಲ್ಲ. ಅದನ್ನು ಸಿಕ್ಕಿದಂತ ಅವಕಾಶವನ್ನು ಸದುಪಯೋಗಿಸಿಕೊಂಡು ಜನರ ಮನಸ್ಸಿನ ಮತ್ತು ಹೃದಯದಲ್ಲಿ ಶಾಶ್ವತವಾಗಿ ನೆಲೆಗೆ ನಿಲ್ಲಬೇಕೆಂಬ ತಮ್ಮ ಕಾರ್ಯಚರಣೆ ತಾವೆಲ್ಲ ಮಾಡ್ತಿರೆಂಬ ವಿಶ್ವಾಸ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಅದಕ್ಕಾಗಿ ನಾನು ನಮ್ಮ ಮಿತ್ರ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಾನೆಲ್ಲ ಮಾತಾಡೋದು ಹೇಳ್ತಾ ಇರ್ತೇನೆ. ಯಾಕಂತ ಹೇಳಿದ್ರೆ ಕೆಲವರಿಗೆ ಬೇಬಿ ಅರ್ಜುನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಾನು ನನ್ನ ಕ್ಷೇತ್ರದಲ್ಲಿ ಮಾತಾಡೋದು ಹೇಳ್ತಾ ಇರ್ತೇನೆ. ಇದು ಪೊಲಿಟಿಕ್ಸ್ ಅದೊಂದು ಸರ್ಕಸ್ ಕಂಪನಿ ಇದೆ, ರಾಜಕೀಯ ಇದು ಕಂಪನಿ, ಪೊಲಿಟಿಕಲ್ ಅಂತ ನಮ್ಮ ಸರ್ಕಸ್ ಕಂಪನಿ. ಈ ಸರ್ಕಸ್ ಕಂಪನಿ ಇನ್ನು ಈ ಸಂದರ್ಭದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ, ಸಚಿವರಾದ ಎಚ್ಕೆ ಪಾಟೀಲ್, ಜಮೀರ್ ಅಹಮದ್, ವಿಧಾನಸಭೆ ಕಾರ್ಯದರ್ಶಿಗಳಾದ ವಿಶಾಲಾಕ್ಷಿ, ಗೋವಿಂದರಾಜು, ಧರ್ಮಸ್ಥಳ ಸಂಸ್ಥೆಯ ಸುರೇಂದ್ರನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ನೆಲಮಂಗಲ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಜಡೆಗೊಂಡನಹಳ್ಳಿ ಬಳಿ ಮಿನಿ ಬಸ್ ಹಾಗೂ ಅಪರಿಚಿತ ವಾಹನ ನಡುವೆ ಅಪಘಾತ ಸಂಭವಿಸಿದ್ದು ಓರ್ವ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಮಧುಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಬೆಳಕಿಗೆ ಬಂದಿದ್ದು ಮಿನಿಬಸ್ ಹಾಗೂ ಅಪರಿಚಿತ ವಾಹನ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ತಗ್ಗಿಹಳ್ಳಿ ಮೂಲದ ಸಂಜೀವಯ್ಯ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಬಸ್ನಲ್ಲಿದ್ದ ಕ್ಲೀನರ್ಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಹಣ್ಣನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಬಿಎಸ್ ರಮೇಶ್, ಉಪಾಧ್ಯಕ್ಷರಾಗಿ ಎಚ್ಡಿ ರಮೇಶ್ ಆಯ್ಕೆಯಾಗಿದ್ದಾರೆ. ಗ್ರಾಮಾಂತರ ಭಾಗದ ರೈತರಿಗೆ ಕೃಷಿಗೆ ಅನುಕೂಲವಾಗಲು ಸಹಕಾರ ಸಂಘದಲ್ಲೇ ಗೊಬ್ಬರ ಮಾರಾಟ ಮಾಡುವ ಮೂಲಕ ಅವರಿಗೆ ನೆರವಾಗುವುದು ನಮ್ಮ ಆದ್ಯತೆಯಾಗಿದೆ. ನಾನು 6 ಬಾರಿ ಅಧ್ಯಕ್ಷನಾಗಿ ಕೆಲಸ ನಿರ್ವಹಣೆ ಮಾಡುತ್ತಿದ್ದು ಸಹಕಾರ ಸಂಘದಲ್ಲಿ ಆಗಬೇಕಾಗಿರುವ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ್ದೇನೆ ಮತ್ತು ಟಿಎಪಿಎಂಎಸ್ನಲ್ಲಿ ನಿರ್ದೇಶಕರಾಗಿ 2 ಬಾರಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದು ಹೆಚ್ಚಿನ ಅನುಭವ ಸಹ ಇದೆ. ಈ ನಿಟ್ಟಿನಲ್ಲಿ ನಮ್ಮ ರೈತರಿಗೆ ಅನುಕೂಲವಾಗಲೆಂದು ಹಲವು ಹೊಸ ಯೋಜನೆ ತಂದು ಅವರಿಗೆ ನೆರವಾಗಲು ಉಪಾಧ್ಯಕ್ಷರು, ನಿರ್ದೇಶಕರು ಒಗ್ಗಟ್ಟಿನಿಂದ ಕೆಲಸ ಮಾಡಲು ಬದ್ಧವಾಗಿದ್ದೇವೆ. ಹೀಗೆಂದು ನೂತನ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಬಿಎಸ್ ರಮೇಶ್ ತಿಳಿಸಿದರು. ರಮೇಶ್ ಅಂತ, ನಾನು ಬೊಮ್ಮೂರ್ಸ್ನಳ್ಳಿ ಮತ್ತು ಟಿಎಪಿಎಂಎಸ್ ಮಾಜಿ ಅಧ್ಯಕ್ಷ ಮತ್ತು ಟಿಎಪಿಎಂಎಸ್ ಅಲ್ಲಿ 15 ವರ್ಷದಿಂದ ನಿರ್ದೇಶಕನಾಗಿದ್ದೀನಿ. ಮತ್ತು ಇನ್ನೇನೇ ಸಹಕಾರಿ ಸಂಘದಲ್ಲಿ ನಾನು 6ನೇ ಬಾರಿ ಅಧ್ಯಕ್ಷ ಆಗ್ತಿದ್ದೀನಿ. ಮತ್ತು ಇನ್ನೇನಂದರೆ ಸಹಕಾರಿ ಸಂಘ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತೀವಿ. ಮತ್ತು ಸಂಘದ ಸದಸ್ಯರಿಗೆ ಏನು ನ್ಯಾಯ ಸಿಗಬೇಕೋ ಸಾಮಾಜಿಕ ನ್ಯಾಯ, ಆ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇದೆ, ಬದ್ಧತೆಯನ್ನು ಒದಗಿಸ್ತೀವಿ, ನ್ಯಾಯ ಒದಗಿಸ್ತೀವಿ. ಇನ್ನೊಂದೇ ಹೊಸ ಹೊಸ ಸದಸ್ಯರಿಗೆ ಸಾಲ ಕೊಡ್ತೀವಿ.
ಮತ್ತೆ ಇನ್ನೇನೈತೆ ಹೊಸ ಹೊಸ ಅಭಿವೃದ್ಧಿ ಕೆಲಸವನ್ನು ನಿರ್ವಹಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ನಿರ್ದೇಶಕರು ಮತ್ತು ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಸೇರಿ ಮತ್ತು ನಮ್ಮಲ್ಲಿ ಏನೈತೆ ಹೊಸದಾಗಿ ಗೊಬ್ಬರ ಸ್ಥಾಪನೆ ಮಾಡಬೇಕು, ಗೊಬ್ಬರದ ವ್ಯಾಪಾರ ಸ್ಥಾಪನೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಗೊಬ್ಬರ ಇಲ್ಲಿ ಮೂರ್ನಾಲ್ಕು ನಿಟ್ಟೂರು ದೂರ ಆಗಿರೋದ್ರಿಂದ ನಾಲ್ಕು ಗ್ರಾಮಗಳಿಗೆ ಭಾಳ ಅನುಕೂಲ ಆಗುತ್ತೆ. ಅದರಿಂದ ನಾವು ಇದನ್ನು ಶೀಘ್ರದಲ್ಲೇ ಮಾಡ್ತಿದ್ವಿ ಗೊಬ್ಬರ ಒಂದು. ಮತ್ತು ಚಿನ್ನ ಅಡಮಾನ ಇಟ್ಕೊಂತದ್ದು ಇಂಥ ಹಲವಾರು ಯೋಜನೆಗಳನ್ನು ನಾವು ಹಮ್ಮಿಕೊಳ್ಳೋಕ್ಕೆ ಸದಾ ಬದ್ಧಾಗಿದ್ದೀವಿ ಅಂತ ನಾನಾದರೂ ಹೇಳಕ್ಕೆ ಬಯಸುತ್ತೇನೆ. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ಎಚ್ ಡಿ ರಮೇಶ್, ನಿರ್ದೇಶಕರಾದ ಕಲ್ಪನಾ ಗಂಗಾಧರಯ್ಯ, ಗೌರಮ್ಮ, ಬಿ ಎಸ್ ಚಂದ್ರಮೋಹನ್, ದಕ್ಷಿಣಮೂರ್ತಿ, ಎಚ್ ಎನ್ ನಾಗರಾಜು, ಬಸವರಾಜು ಸೇರಿದಂತೆ ಇತರರು ಹಾಜರಿದ್ದರು. ಪ್ರಸನ್ನ ದುಡ್ಗುಣಿ, ಅಮುಕ್ ಟಿವಿ ಗುಬ್ಬಿ. ಹೆಚ್ಚಿನ ಬಡ್ಡಿಗೆ ಬೇರೆಯವರ ಬಳಿ ಸಾಲ ತೆಗೆದುಕೊಳ್ಳದೆ ಸಹಕಾರ ಸಂಘದ ಮೂಲಕ ಕಡಿಮೆ ಬೆಲೆಯಲ್ಲಿ ಸಾಲ ತೆಗೆದುಕೊಂಡು ಕೃಷಿಕರು ಅಭಿವೃದ್ಧಿಯಾಗಬೇಕು ಎಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾರನಹಳ್ಳಿ ಪ್ರಭಾಕರ್ ಗುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿ ಗ್ರಾಮದಲ್ಲಿ ತಿಳಿಸಿದರು. ತಾಲೂಕಿನ ಕಸಬಾ ಹೋಬಳಿಯ ಜಿ ಹೊಸಹಳ್ಳಿ ಗ್ರಾಮದ ಮಡೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಎಂಎಸ್ಸಿ ಗೋದಾಮು ಹಾಗೂ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಇಲ್ಲಿನ ಸಹಕಾರ ಸಂಘದಲ್ಲಿ ಕಡಿಮೆ ಸಾಲವನ್ನು ಇದುವರೆಗೂ ನೀಡಲಾಗಿದೆ. ಮುಂದಿನ ದಿನದಲ್ಲಿ ಜಿಲ್ಲಾ ಬ್ಯಾಂಕಿನಿಂದ ಹೆಚ್ಚಿನ ಸಾಲ ವಿತರಣೆ ಮಾಡಲಾಗುತ್ತದೆ. ನೀಡಿರುವ ಸಾಲವನ್ನು ಸರಿಯಾದ ರೀತಿಯಲ್ಲಿ ರೈತರು ಪಾವತಿಸಿದಾಗ ಖಂಡಿತವಾಗಿಯೂ ಸಹಕಾರ ಬ್ಯಾಂಕುಗಳು ಅಭಿವೃದ್ಧಿಯತ್ತ ಸಾಗುತ್ತದೆ ಎಂದು ತಿಳಿಸಿದರು. ಖರ್ಚಿನ ತಕ್ಕನಾಗಿ ಇವತ್ತು ಸೊಸೈಟಿನೂ ಕೂಡ ಸಂಘ ಹಿಂದಿನಗಿಂತ ಇವತ್ತು ಅತ್ಯುತ್ತಮ ನಡ್ಕೊಂಡು ಹೋಗ್ತಾ ಇದೆ. ದಿನೇ ದಿನೇ ಹೆಚ್ಚಿನ ರೀತಿಯಲ್ಲಿ ಲಾಭಾಂಶ ಗಳಿಸ್ತಾ ಈ ಸಂಘ ಹೋಗ್ತಾ ಇದೆ. ಮುಂದಿನ ದಿನಗಳು ಕೂಡ ನೀವು ಹೆಚ್ಚಿನ ಲಾಭಾಂಶ ಮತ್ತು ರೈತರಿಗೆ ಹತ್ರವಾಗಿ ಸಿಗ್ತಕ್ಕಂಥ ಚಿನ್ನದ ಸಾಲ, ಚಿನ್ನಾಭರಣ ಸಾಲ ಇರ್ಬೋದು, ಅಡಿಕೆ ಸಾಲ ಇರ್ಬೋದು, ಬೇರೆ ಅನೇಕ ಸಂಘ ಸಾಲಗಳನ್ನು ನೀವು ಆರ್ಥಿಕವಾಗಿ ಇಲ್ಲಿ ಒಂದು ಏನಂತ ಈಗ ನಂಬಾಡೋದಿಲ್ಲ, ಒಂದು ಸ್ಟೋರ್ ರೂಮ್ ಕೂಡ ಒಂದು ಮಾಡಿದ್ದೀರಾ. ನಮ್ಮ ಜಿಲ್ಲಾ ಬ್ಯಾಂಕ್ ವತಿಯಿಂದ ನಿಮಗೆ ಕಮ್ಮಿ ಬಡ್ಡಿದರದಲ್ಲಿ ಶೇಕಡ 1% ಬಡ್ಡಿದರದಲ್ಲಿ ನಿಮಗೆ ಒಡವೆ ಸಾಲ ಕೊಡ್ತೀವಿ, ಅಡಿಕೆ ಸಾಲ ಕೊಡ್ತೀವಿ. ಅದನ್ನು ಉಪಯೋಗಿಸ್ಕೊಂಡು ರೈತರಿಗೆ ಮಾರುಮಾಡಿಕೊಳ್ತಾ ಹೋಗ್ದಂಗೆ ತಾವು ಅದನ್ನು ಸಂಘ ಏನು ಇವತ್ತು ಸಂಘದ ನಿರ್ದೇಶಕರು ಅಧ್ಯಕ್ಷರು ಮತ್ತು ಏನು ಸಿ ಒ ಇದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಮಾಡಿದರೆ ಸಂಘ ಆರ್ಥಿಕವಾಗಿ ಮತ್ತು ಸದೃಢವಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ರೈತ ಬಂಧುಗಳಿಗೂ ಕೂಡ ಅದು ಸಹಕಾರಿ ಆಗುತ್ತೆ. ಎಲ್ಲೋ ಹೋಗಿ 3% 8% ಕಟ್ಟಿ ರೈತರು ಸಮಸ್ಯೆಗೆ ಒಳಗಾಗೋದಕ್ಕಿಂತ ನಾವು ಬ್ಯಾಂಕಲ್ಲಿ ನಿಮಗೆ ಹಣಕಾಸಿನ ದುಡ್ಡನ್ನು ನಾವು ಕೊಡ್ತೀವಿ 1% ಕಮ್ಮಿ ಬಡ್ಡಿ ದರದಲ್ಲಿ. ನೀವು ಕೂಡ 1% 8% ಇಕ್ಕೊಂಡು ನಿಮ್ಮ ಸಂಘಕ್ಕೂ ಒಳ್ಳೇದಾಗುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ. ಅದನ್ನು ನೀವು ತಾವು ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಮತ್ತು ಅಧ್ಯಕ್ಷರು ಸಿಒಗಳು ನೆರವೇರಿಸಿಕೊಡ್ತೀರಾ ಅಂತ ಹೇಳ್ತಾ. ಡಿಸಿಸಿ ಬ್ಯಾಂಕ್ ಆರ್ಥಿಕ ಮತ್ತು ಆಡಳಿತ ಸಲಹೆಗಾರ ಜಂಗಮಪ್ಪ ಮಾತನಾಡಿ, ಜಿಲ್ಲಾ ಬ್ಯಾಂಕಿಗೆ ರೈತರು ಹೆಚ್ಚಿನ ರೀತಿಯಲ್ಲಿ ಠೇವಣಿ ಇಡಬೇಕು, ಇದರಿಂದ ಸಹಕಾರ ಬ್ಯಾಂಕುಗಳಿಗೆ ಹೆಚ್ಚಿನ ಶಕ್ತಿ ಬರುತ್ತದೆ. ಈ ಸಹಕಾರ ಸಂಘವು ಇದುವರೆಗೂ ಕಡಿಮೆ ಸಾಲವನ್ನು ನೀಡಿದ್ದು ಮುಂದಿನ ದಿನದಲ್ಲಿ ಚಿನ್ನದ ಸಾಲ, ಕೃಷಿ ಸಾಲ, ಇನ್ನಿತರ ಸಾಲಗಳನ್ನು ನೀಡಲಾಗುತ್ತದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಎಮ್ ಎಸ್ ಸಿ ಬಿಲ್ಡಿಂಗೇ ಒಂದ್ಸರಿ ಓಪನ್ ಮಾಡಿದ್ರೆ ಭಾಳಷ್ಟು ಖರ್ಚು ವೆಚ್ಚ ಆಗುತ್ತಿತ್ತು. ಅದನ್ನು ನಮ್ಮ ಇಲ್ಲಿರೋ ಆಡಳಿತ ಮಂಡಳಿ ಮುಖ್ಯವಾಗಿ ಮತ್ತು ನಮ್ಮ ಸಿ ಒ ಅಧ್ಯಕ್ಷರು ಅದನ್ನು ಉಳಿಸಿದ್ದಾರೆ, ತುಂಬ ಸಂತೋಷ ಆಯಿತು ನನಗೆ. ಇವತ್ತಿನ ದಿನಗಳಲ್ಲಿ 1 ರೂಪಾಯಿ ಉಳಿಸೋದು ಭಾಳ ಕಷ್ಟನೇ ಅಂತ, ಅದು ಖರ್ಚು ಮಾಡಿದ್ರೆ ಸಾಕು ಅನ್ನೋ ಜನ ಇರೋಂಥ ಸಮಯದಲ್ಲಿ 2 ಕಾರ್ಯಕ್ರಮ ಮಾಡಿದ್ದೀನಿ. ಜೊತೆಗೆ ನನಗೆ ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ ಇಡೀ ಜಿಲ್ಲೆಯಲ್ಲಿ 238 ಸಹಕಾರ ಸಂಘಗಳಲ್ಲಿ 2022-23 ಸಾಲಿನಲ್ಲಿ ಪ್ರಥಮವಾಗಿ ಸರ್ವ ಸದಸ್ಯತೆಯನ್ನು ನಡೆಸಿಕೊಟ್ಟಿದ್ದೀರಿ. ಆದ್ದರಿಂದ ನನಗೆ ನಿಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಒಬ್ಬ ಸಹಕಾರಿಯಾಗಿ ಇಲ್ಲಿ ನಮ್ಮ ಭಾಳಷ್ಟು ನಮ್ಮ ಸಹಕಾರಿಗಳು ಬರಬೇಕಾಯಿತು. ನಮ್ಮ ಮಾನ್ಯ ಅಧ್ಯಕ್ಷರು, ಸಹಕಾರ ಸಚಿವರು, ಆಮೇಲೆ ನಮ್ಮ ಎಂ ಪಿ ಬಸವರಾಜ್ ಸಾಹೇಬರು, ಶೈಲವ ಸಾಹೇಬರು, ಆಮೇಲೆ ನಮ್ಮ ಇನ್ನು ಈ ಸಂದರ್ಭದಲ್ಲಿ ತುಮಕೂರು ಹಾಲು ಒಕ್ಕೂಟ ನಿಯಮಿತ ನಿರ್ದೇಶಕರಾದ ಜಿ ಚಂದ್ರಶೇಖರ್, ಡಿಸಿಸಿ ಬ್ಯಾಂಕ್ ಆರ್ಥಿಕ ಮತ್ತು ಆಡಳಿತ ಸಲಹೆಗಾರ ಜಂಗಮಪ್ಪ, ಸುರೇಶ್ ಗೌಡ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮುಕ್ ಟಿವಿ ಗುಬ್ಬಿ. ಕೂಲಿಗಾಗಿ ಹೊರಟಿದ್ದ ಸೈಕಲ್ ಸವಾರನ ಮೇಲೆ ವೇಗವಾಗಿ ಬಂದ ಸರ್ಕಾರಿ ಸಾರಿಗೆ ಬಸ್ ಡಿಕ್ಕಿ ಹೊಡೆದಿದ್ದು ಸೈಕಲ್ ಸವಾರ ಆನಂದ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಕಡೆಯಿಂದ ಸಬ್ಬೀನಹಳ್ಳಿಗೆ ಹೋಗುವಾಗ ಈ ದುರ್ಘಟನೆ ನಡೆದಿದೆ.
ವೇಗವಾಗಿ ಬರುತ್ತಿದ್ದ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಡಿಕ್ಕಿ ಹೊಡೆದಿದೆ. ಅಪಘಾತದ ರಭಸಕ್ಕೆ ಸಿಕ್ಕಿಬಿದ್ದ ಮೃತ ದುರ್ದೈವಿಯ ತಲೆ ಮೆದುಳು ಸಮೇತ ಹೊರಗೆ ಬಂದಿದೆ. ವಿಷಯ ತಿಳಿದ ಕೂಡಲೇ ಸಂಚಾರಿ ಪೊಲೀಸ್ ಠಾಣಾ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಮೃತ ವ್ಯಕ್ತಿಯ ದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದು ಸದ್ಯ ಬಸ್ ಚಾಲಕನನ್ನು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.